ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಈಗ ಆಲ್ರೆಡಿ ನಾನು 30 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೇನೆ. ಸೊ ನೀವು ಅದಕ್ಕೆ ಕಮೆಂಟ್ ಮಾಡಿ, ಮ್ಯಾಮ್ ಕಂಟಿನ್ಯೂ ಪಾಠನ ಮಾಡಿ, ಇದೇ ರೀತಿ ರಿವಿಷನ್ ಮಾಡಿ ಅಂತ ಕೇಳ್ಕೊಂಡಿದ್ದೀರಾ. ಹಾಗಾಗಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. 31ನೇ ಪ್ರಶ್ನೆ, 5 ಆಂಪ್ಸ್ ವಿದ್ಯುತ್ ರೇಟಿಂಗ್ ಹಾಗೂ 2 ಕಿಲೋವ್ಯಾಟ್ ಸಾಮರ್ಥ್ಯ ಹೊಂದಿರುವ ಒಂದು ಸೂಕ್ಷ್ಮ ತರಂಗ ವಲಯವನ್ನು ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ 220 ವೋಲ್ಟ್ ಬಳಸಿದೆ. ನೀವು ಯಾವ ಪರಿಣಾಮವನ್ನು ನಿರೀಕ್ಷಿಸುವಿರಿ, ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಪ್ರಶ್ನೆ ನೋಡಿ ಅರ್ಥ ಮಾಡ್ಕೊಳ್ಳಿ. 5 ಆಂಪಿಯರ್ ವಿದ್ಯುತ್ ರೇಟಿಂಗ್ ಇರೋವಂಥ 2 ಕಿಲೋವ್ಯಾಟ್ ಸಾಮರ್ಥ್ಯ ಹೊಂದಿರುವ ಒಂದು ಸೂಕ್ಷ್ಮ ತರಂಗದ ವಲಯನ, ಅಂದರೆ ಮೈಕ್ರೋವೇವ್ ಓವನನ್ನು ಗೃಹ ಬಳಕೆಯಲ್ಲಿ ಬಳಸ್ತಲಾ ಇದ್ದೆ. ಸೊ ಅದಕ್ಕೆ ಎಷ್ಟು ಮಂಡಲದಲ್ಲಿ, ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವೋಲ್ಟೇಜ್ ಇದೆ ಅಂದರೆ 220 ವೋಲ್ಟೇಜ್ ಅಷ್ಟು ಬಳಸಿದೆ. ಹಾಗಾದರೆ ನೀವಲ್ಲಿ ಯಾವ ಪರಿಮಾಣವನ್ನು ಪರೀಕ್ಷಿಸಿಸ್ತೀರಾ? ಸೊ ಅಲ್ಲಿ ನಮಗೆ ಏನೇನನ್ನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನೋಡಿ, ವಿದ್ಯುತ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಸೊ ಎಷ್ಟು, 5 ಆಂಪ್ಸ್ ಅಂತ ಕೊಟ್ಟಿದ್ದಾರೆ. ಸಾಮರ್ಥ್ಯ ಕೊಟ್ಟಿದ್ದಾರೆ, ಅದರ ಸಾಮರ್ಥ್ಯ ಎಷ್ಟು, 2 ಕಿಲೋವ್ಯಾಟ್. 1 ಕಿಲೋವ್ಯಾಟ್ ಅಂದರೆ 1000 ವ್ಯಾಟ್. ಸೊ 2 ಕಿಲೋವ್ಯಾಟ್ ಅಂದರೆ 2000 ವ್ಯಾಟ್ ಆಯಿತು. ಸೊ ಅವರು ವಿಭವಾಂತರನ್ನು ಕೊಟ್ಟಿದ್ದಾರೆ 220 ವೋಲ್ಟ್. ಹಾಗಾದರೆ ನಾವಲ್ಲಿ ಕಂಡಿಡಿಬೇಕಾಗಿರುವಂಥದ್ದು ಎಷ್ಟು ವಿದ್ಯುತ್ತನ್ನು ಬಳಸಲಾಗಿದೆ. ಸೊ ಅವ್ರು ಕೇಳಿರೋದು ನೋಡಿ, ವಿದ್ಯುತ್ ರೇಟಿಂಗ್ 5 ಆಂಪ್ ಅದನ್ನು ಕೊಟ್ಟಿರೋದು, ಅರ್ಥ ಆಗ್ತಾ ಇದೆಯಾ? ಸೊ ಅವ್ರು ಕೇಳಿರೋದು ವಿದ್ಯುತ್ ಎಷ್ಟು ಬಳಸಿದೆ ಅದನ್ನು ಕಂಡಿಡಬೇಕು. ಹಾಗಾಗಿ ಐ ಇಸ್ ಈಕ್ವಲ್ಸ್ ಟು ಪಿ ಬೈ ವಿ ಆಗುತ್ತೆ. ಯಾಕೆಂದರೆ ನಮಗೆ ಗೊತ್ತಿದೆ ವಿ ಇಸ್ ಈಕ್ವಲ್ ಇದು ಪಿ ಇಸ್ ಈಕ್ವಲ್ಸ್ ಟು ವಿ ಇಂಟು ಐ ಆಗುತ್ತೆ. ಹಾಗಾಗಿ ಐ ಇಸ್ ಈಕ್ವಲ್ಸ್ ಟು ಪಿ ಬೈ ವಿ ಆಗುತ್ತೆ. ಸೊ 2000 / 220, 0 ಕ್ಯಾನ್ಸಲ್ ಆಗುತ್ತೆ. 2 100 / 2 11 ಆಗುತ್ತೆ. ಹಾಗಾಗಿ ಅದನ್ನಷ್ಟು ನಾವು ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ದ ಐ ವ್ಯಾಲ್ಯೂ 9.099 ಆಂಪ್ಸ್ ಬರುತ್ತೆ. ಸೊ ಇದು ಒಟ್ಟು ವಿದ್ಯುತ್ ಅಲ್ಲಿ ಬಳಸಿರುವಂಥದ್ದು. ಹಾಗಾಗಿ ನಾವಲ್ಲಿ ಏನನ್ನು ತಿಳ್ಕೊಬೋದು ಅಂತ ಹೇಳಿದ್ರೆ, ಸಾಧನವು ಬಳಸಿದ ಒಟ್ಟು ವಿದ್ಯುತ್ 9.0 ಆಂಪ್ಸ್ ಆಗಿರುತ್ತೆ. ಹಾಗಾಗಿ ಇದು ಸಾಧನದ ವಿದ್ಯುತ್ ರೇಟಿಂಗ್ಗಿಂತ ಬಹಳ ಹೆಚ್ಚಾಗಿರೋದ್ರಿಂದ ಮಂಡಲದ ಫ್ಯೂಸ್ ಕರಗಿ ಮಂಡಲವು ತುಂಡಾಗುತ್ತದೆ ಎಂಬುದನ್ನು ನಾವಿಲ್ಲಿ ತಿಳಿಬೋದು. ಇಲ್ಲಿ ನೋಡಿ, ಮಂಡಲದ ಅಲ್ಲಿ ರೇಟಿಂಗ್ ಎಷ್ಟಿದೆ, 5 ಆಂಪ್ಸ್ ಇದೆ. ಆದರೆ ಇಲ್ಲಿ ಬಳಸ್ತಿರೋ ವಿದ್ಯುತ್ ಎಷ್ಟಿದೆ, 9.9. ಅಂದರೆ ಏನಾಗಿದೆ, ಇಲ್ಲಿ ಬಳಸುವ ವಿದ್ಯುತ್ ಪ್ರಮಾಣ ಜಾಸ್ತಿ ಆಗಿದೆ. ಸೊ ನಮಗೆ ಗೊತ್ತಿದೆ ವಿದ್ಯುತ್ ಫ್ಯೂಸ್ ಏನು ಮಾಡುತ್ತೆ, ಹೆಚ್ಚಿನ ವಿದ್ಯುತ್ತನ್ನು ಅರೆಯ ಬಿಟ್ಟರೆ ಅಲ್ಲಿ ಅದು ಫ್ಯೂಸ್ ಏನಾಗುತ್ತೆ, ಕರಗಿ ಮಂಡಲ ಕಟ್ಟಾಗುತ್ತೆ. ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ, ಮಂಡಲ ಕಟ್ಟಾಗುತ್ತೆ. ಸೊ ಇದಿಷ್ಟು ಅರ್ಥ ಆಗಿದೆಯಲ್ಲ, ಅವ್ರು ಕೇಳಿರೋ ಪ್ರಶ್ನೆಗೆ ಈ ರೀತಿ ನೀವು ಆನ್ಸರನ್ನು ಮಾಡಬೇಕು. 32ನೇ ಪ್ರಶ್ನೆ, ವಿದ್ಯುಜ್ಜನಕದ ತತ್ವದ ವಿವರಣೆಯನ್ನು ತೋರಿಸುವ ಅಂದವಾದ ಆಕೃತಿಯ ಬರೆದು ಭಾಗಗಳನ್ನು ಗುರುತಿಸಿ. ಸೊ ವಿದ್ಯುಜ್ಜನಕದ ತತ್ವವನ್ನು ತೋರಿಸುವಂಥದ್ದು, ಸೊ ಇಲ್ಲಿ ನಿಮಗೆ ಚಿತ್ರವನ್ನು ನಾನು ಕೊಟ್ಟಿದ್ದೇನೆ. R1 R2 ಅಂದರೆ ಉಂಗುರಗಳು. ಸೊ ಇಲ್ಲಿ ಬ್ರಷ್ ಇದೆ, ಸೊ ಅದನ್ನು ನೀವು ಬರಿಬೇಕು, B1 B2. ಸೊ ಈ ಚಿತ್ರವನ್ನು ನೀವು ಬರಿಬೇಕು. ಈಗ ಬರೆದ್ರೆ ಮಾತ್ರ ನಿಮಗೆ 3 ಅಂಕ ಸಿಗುವಂಥದ್ದು. ನೆಕ್ಸ್ಟ್ ನಾವು 33ನೆಯ ಪ್ರಶ್ನೆಯನ್ನು ನೋಡೋಣ. ಎ ಪ್ರಶ್ನೆ, ಅದರಲ್ಲಿ ಶಾಪಿಂಗ್ ಹೋಗುವಾಗ ಪ್ಲಾಸ್ಟಿಕ್ ಚೀಲಗಳ ಬದಲಾಗಿ ಬಟ್ಟೆ ಚೀಲಗಳನ್ನು ಬಳಸುವುದು ಉತ್ತಮ, ಏಕೆ? ಯಾಕೆ ನಾವು ಶಾಪಿಂಗ್ ಮಾಡಬೇಕಾದ್ರೆ ಹೆಚ್ಚಾಗಿ ಬಟ್ಟೆ ಚೀಲಗಳನ್ನು ಬಳಸಬೇಕು ಅಂತ ಹೇಳಿದ್ರೆ, ಬಟ್ಟೆ ಚೀಲಗಳು ಜೈವಿಕ ವಿಘಟನೆಗೆ ಒಳಗಾಗೋದ್ರಿಂದ ಮಾಲಿನ್ಯ ಉಂಟು ಮಾಡೋದಿಲ್ಲ. ಆದರೆ ಪ್ಲಾಸ್ಟಿಕ್ ಚೀಲಗಳು ವಿಘಟನೆಗೆ ಒಳಗಾಗದೆ ಪರಿಸರದಲ್ಲಿ ದೀರ್ಘಕಾಲ ಉಳಿದು ಮಾಲಿನ್ಯ ಉಂಟು ಮಾಡೋದ್ರಿಂದ ನಾವು ಹೆಚ್ಚಾಗಿ ಶಾಪಿಂಗ್ಗೆ ಹೋಗುವಾಗ ಬಟ್ಟೆ ಚೀಲಗಳನ್ನು ಬಳಸುವುದು ಉತ್ತಮ. ಅದರಲ್ಲಿ 2ನೇ ಪ್ರಶ್ನೆ ನೋಡೋಣ ಮಕ್ಕಳ. ನಾವು ಸಾಮಾನ್ಯವಾಗಿ ಕೆರೆ ಅಥವಾ ಸರೋವರಗಳನ್ನು ಸ್ವಚ್ಛಗೊಳಿಸುವುದಿಲ್ಲ, ಆದರೆ ಮನೆಗಳಲ್ಲಿ ಮತ್ಸ್ಯಾಗಾರವನ್ನು ಆಗಾಗ ಶುಚಿಗೊಳಿಸಬೇಕಾಗುತ್ತದೆ, ಇದಕ್ಕೆ ಕಾರಣವೇನು? ಹೌದು, ಯಾಕೆ ನಾವು ಹೆಚ್ಚಾಗಿ ಕೆರೆ ಸರೋವರಗಳನ್ನ ಸ್ವಚ್ಛಗೊಳಿಸಲ್ಲ? ಆದರೆ ನಾವು ಮನೆಯಲ್ಲಿರುವಂಥ ಅಕ್ವೇರಿಯಮನ್ನು ಹೆಚ್ಚಾಗಿ ಕ್ಲೀನ್ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ, ಕೆರೆ ಅಥವಾ ಸರೋವರಗಳಲ್ಲಿ ವಿಘಟಕ ಜೀವಿಗಳಿರ್ತವೆ. ಅಲ್ಲಿ ವಿಘಟಕ ಜೀವಿಗಳಿದ್ದು ಏನು ಮಾಡ್ತವೆ, ತ್ಯಾಜ್ಯಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸ್ತವೆ. ಆದರೆ ಕೃತಕ ಪರಿಸರದ ವ್ಯವಸ್ಥೆಯಾದ, ಸೊ ನಮ್ಮ ಮನೆಯಲ್ಲಿ ನಾವು ಅಕ್ವೇರಿಯಂ ಅಂದರೆ ಮತ್ಸ್ಯಾಗಾರಗಳಿಗೆ ನೀಡುವಂಥದ್ದು, ಅದು ಕೃತಕ ಪರಿಸರ, ಅದು ನಾವು ನ್ಯಾಚುರಲಾಗಿ ಅಲ್ಲಿ ಕ್ರಿಯೇಟ್ ಆಗಿರಲ್ಲ, ಅದು ಕೃತಕ ಪರಿಸರ ಉಂಟಾಗಿರ್ತದೆ. ಅಲ್ಲಿ ವಿಘಟಕ ಜೀವಿಗಳು ಇರುವುದಿಲ್ಲ, ಆದ್ದರಿಂದ ತ್ಯಾಜ್ಯಗಳು ಹಾಗೆ ಉಳಿದು ಮೀನುಗಳು ಸಾವನ್ನಪ್ಪಬಹುದು. ಆದ್ದರಿಂದ ನಾವು ಹಾಗಾಗಿ ಮತ್ಸ್ಯಾಗಾರಗಳನ್ನು ಶುಚಿಗೊಳಿಸ್ಬೇಕು. ಸೊ ಇದಿಷ್ಟು ಮಕ್ಕಳ ನಿಮಗೆ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಬಂದಂಥವು.
ನೆಕ್ಸ್ಟ್ ನಾವು 4 ಅಂಕದ ಪ್ರಶ್ನೆಗಳನ್ನು ವಿಶ್ಲೇಷಿಸೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 34ನೇ ಪ್ರಶ್ನೆ, ರಮೇಶನು ತನ್ನ ಮನೆಯಲ್ಲಿರುವಂತಹ ಮತ್ಸ್ಯಾಗಾರದ ಮೀನುಗಳನ್ನು ವೀಕ್ಷಿಸುವಾಗ ಕೆಳಕಂಡ ಅನುಮಾನಗಳಿಗೆ ಒಳಗಾಗುತ್ತಾನೆ, ಸೂಕ್ತ ಕಾರಣಗಳೊಂದಿಗೆ ಅವನ ಸಮಸ್ಯೆಗಳನ್ನು ಪರಿಹರಿಸಿ. ಸೊ ಮೊದಲನೇ ಪ್ರಶ್ನೆ, ಏನೇನು ಅವನಿಗೆ ಉಂಟಾಗುವ ಅನುಮಾನಗಳು? ಮೀನುಗಳು ಆಗಾಗ ತಮ್ಮ ಬಾಯನ್ನು ತೆರೆಯುವುದು ಹಾಗೂ ಮುಚ್ಚುವುದು ಮಾಡುತ್ತವೆ. ಯಾಕೆ ಆವಾಗವಾಗ ಬಾಯನ್ನು ತೆರೆತವೆ ಮತ್ತು ಮುಚ್ಚುತ್ತವೆ ಅಂತ ಹೇಳಿದರೆ, ಅವು ನೀರಿನಲ್ಲಿರುವಂತಹ ಆಮ್ಲಜನಕವನ್ನು ಉಸಿರಾಡೋದ್ರಿಂದ ತಮ್ಮ ಉಸಿರಾಟಕ್ಕೆ ಅಗತ್ಯವಾಗಿ ನೀರನ್ನು ಹೊರತೆಗೆದುಕೊಳ್ಳಬೇಕಾಗ್ತದೆ. ಹಾಗಾಗಿ ಅವು ಆಗಾಗ ಬಾಯಿಯನ್ನು ಮುಚ್ಚಿ ತೆರೀತಾ ಇರ್ತವೆ. ನೆಕ್ಸ್ಟ್ ಅದರಲ್ಲಿ ಸೆಕೆಂಡ್ ಕ್ವಶನ್, ಮೀನುಗಳು ನಮಗಿಂತ ವೇಗವಾಗಿ ಉಸಿರಾಡುತ್ತವೆಯೇ ಏಕೆ? ಹೌದು, ಯಾಕೆಂತ ಹೇಳಿದರೆ ಗಾಳಿಯಲ್ಲಿ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಇರ್ತದೆ. ಹಾಗಾಗಿ ಆ ಉಸಿರಾಟವನ್ನು ನಮಗಿಂತ ಹೆಚ್ಚಾಗಿ ವೇಗವಾಗಿ ಫಾಸ್ಟಾಗಿ ಮಾಡ್ತವೆ. ಅರ್ಥ ಆಗ್ತಾ ಇದೆಯಲ್ಲ? ಏಕೆಂದರೆ ನೀರಿನಲ್ಲಿ ತುಂಬ ಕಡಿಮೆ ಪ್ರಮಾಣದ ಆಕ್ಸಿಜನ್ ಇರುತ್ತೆ, ಆದರೆ ಗಾಳಿಯಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಅವು ಏನು ಮಾಡ್ತವೆ, ಹೆಚ್ಚು ಫಾಸ್ಟಾಗಿ ವೇಗವಾಗಿ ಉಸಿರಾಡ್ತವೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಮೀನುಗಳಲ್ಲಿ ಉಸಿರಾಟದ ಅಂಗ ಕಿವಿರೋ ಆಗಿರುತ್ತೆ. ಸೊ ಹಾಗಾಗಿ ಕಿವಿರೋ ರೈಟ್ ಆನ್ಸರ್. ನೆಕ್ಸ್ಟ್ ನಾವು 35ನೇ ಪ್ರಶ್ನೆಗೆ ಹೋಗೋಣ. ಮಕ್ಕಳ, ನಾನು ಈಗ ಆಲ್ರೆಡಿ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ನಾನು ಪ್ರಶ್ನೆ ಪತ್ರಿಕೆಯನ್ನು ಮಾಡಿ ನಿಮ್ಮ ಜೊತೆ ಡಿಸ್ಕಷನನ್ನು ಮಾಡಿದ್ದೀನಿ. ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ. ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇದು 3ನೇ ಮಾಡೆಲ್ ಕ್ವಶನ್ ಪೇಪರ್ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇರೋದು. ಸೊ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಂತರ ನಾನು ನೆಕ್ಸ್ಟ್ ಇದರಲ್ಲಿ ಯಾವ್ಯಾವ ಪಾಠದಿಂದ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ನಾನು ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಿಮಗೆ ಹೆಲ್ಪ್ ಆಗುತ್ತೆ. ಮಾನವನ ವಿಸರ್ಜನಾಂಗ ರಚನೆಯನ್ನು ತೋರಿಸುವ ಅಂದವಾದ ಆಕೃತಿ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೊ ಅಲ್ಲಿ ವಿಸರ್ಜನಾಂಗ ವ್ಯೂಹವನ್ನು ಕೇಳಿದರೆ, ಇಲ್ಲಿ ನೋಡಿ ಅವ್ರು ಕೇಳಿರೋದ್ರಲ್ಲಿ ಯಾವುದು ಮೂತ್ರಕೋಶ ಮತ್ತು ಮೂತ್ರಪಿಂಡಗಳು. ನೆಕ್ಸ್ಟ್ 36ನೇ ಪ್ರಶ್ನೆ, ಅದರಲ್ಲಿ ಎ ಕ್ವಶನ್, ಸರಣಿ ಜೋಡಣೆ ಹಾಗೂ ಸಮಾಂತರ ಜೋಡಣೆಗಳಿಗಿರುವ ವ್ಯತ್ಯಾಸವೇನು? ಸೊ ಫಸ್ಟ್ ನಾವು ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ವ್ಯತ್ಯಾಸ ಅಂತ ಹೇಳಿದರೆ, ಸರಣಿ ಜೋಡಣೆಗಳು ವಿಭವಾಂತರ ಬದಲಾಗ್ತದೆ, ಆದರೆ ಸಮಾಂತರ ಜೋಡಣೆಯಲ್ಲಿ ವಿಭವಾಂತರ ವಿದ್ಯುತ್ ಪ್ರವಾಹ ಬದಲಾಗ್ತದೆ, ವಿಭವಾಂತರ ಬದಲಾಗೋದಿಲ್ಲ. ಸರಣಿ ಜೋಡಣೆಗೆ ಬಂದರೆ ಸಂಯೋಜನೆಯ ರೋಧವು ಹೆಚ್ಚಾಗ್ತದೆ, ಆದರೆ ಸಮಾಂತರ ಜೋಡಣೆಗೆ ಬಂದಾಗ ಸಂಯೋಜನೆಯ ರೋಧವು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೆರಡೂ ಡಿಫರೆನ್ಸನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ನಿಮಗೆ ಅದರಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರೆ, ಕೆಳಗಿನವುಗಳಿಗೆ ಮಂಡಲಗಳ ಸಂಕೇತ ಬರೆಯಿರಿ, ತೆರೆದ ಪ್ಲಕ್ಕಿ ಮತ್ತು ತಂತಿಯ ಕೀಲು. ಸೊ ತೆರೆದ ಪ್ಲಕ್ಕಿ ಅಂತ ಹೇಳಿದ್ರೆ ಇದು, ಸೊ ಮುಚ್ಚಿದ ಅಂತ ಹೇಳಿದರೆ ಇಲ್ಲಿಗೊಂದು ನೀವು ಚುಕ್ಕಿಯನ್ನು ಇಟ್ಟಿದ್ರೆ ಸೊ ಅದು ಮುಚ್ಚಿದ ಆಗುತ್ತೆ. ಸೊ ಅವ್ರು ಕೇಳಿರೋದು ತೆರೆದ, ಹಾಗಾಗಿ ಸೊ ನೀವು ಹಾಗಾಗಿ ಇದನ್ನು ಬಿಡಿಸಿ. ನೆಕ್ಸ್ಟ್ ತಂತಿ ಕೀಲು, ಸೊ ಇದನ್ನು ಇಷ್ಟು ಬರೆಸಿದರೆ ನಿಮಗೆ 2 ಅಂಕಗಳು ಸಿಗ್ತವೆ, ಒಂದೊಂದಕ್ಕೂ ಒಂದೊಂದು ಅಂಕ ಸಿಗುತ್ತೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಆ ಮೆದುಳಿನಲ್ಲಿನ ಕೆಳಗಿನ ಭಾಗಗಳ ಕಾರ್ಯವೇನು? ಮೆದುಳಾ ಮತ್ತು ಅನುಮಸ್ತಿಷ್ಕ ಅವುಗಳ ಕಾರ್ಯವನ್ನು ಕೇಳಿದ್ದಾರೆ. ಸೊ ಏನೆಲ್ಲ ಕಾರ್ಯ? ಮೊದಲನೇದಾಗಿ ಮೆದುಳಾ ಕಾರ್ಯವನ್ನು ನೋಡೋಣ. ರಕ್ತದ ಒತ್ತಡ, ಬಾಯಲ್ಲಿ ನೀರೂರುವಿಕೆಯಂತಹ ಅನೈಚಿಕ ಕ್ರಿಯೆಗಳನ್ನು ಅದು ನಿಯಂತ್ರಿಸ್ತದೆ. ಅನುಮಸ್ತಿಷ್ಕಕ್ಕೆ ಬಂದರೆ, ಅನುಮಸ್ತಿಷ್ಕ ಐಚಿಕ ಕ್ರಿಯೆಗಳ ನಿಖರತೆ, ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡ್ತದೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದರೆ ನೋಡಿ, ನಡಿಗೆ ಮತ್ತು ಪರಾವರ್ತಿತ ಕ್ರಿಯೆಗಳ ನಡುವಿನ ವ್ಯತ್ಯಾಸವೇನು? ನಡಿಗೆಗೆ ಮತ್ತು ಪರಾವರ್ತಿತ ಕ್ರಿಯೆಗೆ ಏನು ವ್ಯತ್ಯಾಸ ಇದೆ? ಸರ್ ನೋಡೋಣ ಬನ್ನಿ. ನಡಿಗೆ ಒಂದು ಐಚಿಕ ಕ್ರಿಯೆ, ಆಬ್ವಿಯಸ್ಲಿ ಅದೊಂದು ಐಚಿಕ, ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಆದರೆ ಪರಾವರ್ತಿತ ಪ್ರಕ್ರಿಯೆ ಅದು ಒಂದು ಅನೈಚಿಕವಾಗಿರ್ತದೆ. ನೆಕ್ಸ್ಟ್ ಇದು ಮಿದುಳಿನಿಂದ ನಿಯಂತ್ರಿಸಲ್ಪಡ್ತದೆ ನಡಿಗೆ, ಆದರೆ ಪರಾವರ್ತಿತ ಕ್ರಿಯೆ ಮಿದುಳು ಬಳ್ಳಿಯಿಂದಲೇ ನಿಯಂತ್ರಿಸಲ್ಪಡ್ತದೆ. ಸೊ ಇದಿಷ್ಟು ಇದರ ನಡುವೆ ಇರುವಂತಹ ವ್ಯತ್ಯಾಸಗಳು. ಇದಿಷ್ಟನ್ನು ಬರೆದ್ರೆ ಮಕ್ಕಳು ನಿಮಗೆ 4 ಅಂಕ ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 5 ಅಂಕದ ಪ್ರಶ್ನೆ ನಿಮಗೆ ಸಿಗುವಂಥದ್ದು. 38ನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯನ್ನು ತೋರಿಸುವ ಚಟುವಟಿಕೆಯನ್ನು ಚಿತ್ರದೊಂದಿಗೆ ವಿವರಿಸಿರಿ. ಸೊ ಅವರು ಚಿತ್ರದೊಂದಿಗೆ ವಿವರಿಸಲಿಕ್ಕೆ ಕೇಳಿದರೆ, ಬರೀ ಚಿತ್ರವನ್ನು ಕೇಳೋದಿಲ್ಲ. ಆ್ಯಕ್ಚುಲಿ ನೋಡಿ, ಇದು ಚಿತ್ರ. ಸೊ ಈಗ ನೀವು ಅದನ್ನು ವಿವರಿಸ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಚಿತ್ರವನ್ನು ನೋಡಿ, ಚಿತ್ರ ಮತ್ತು ಎಲ್ಲ ಭಾಗಗಳನ್ನು ನೀವು ಗುರುತಿಸ್ಬೇಕು, ಪ್ರತಿಯೊಂದನ್ನು ಕಲ್ತ್ಕೋಬೇಕು. ಸೊ ಈ ಚಿತ್ರದಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನು ಜೋಡಿಸಿಕೊಳ್ಳಿ. ವಿದ್ಯುದ್ವಾರಗಳನ್ನು 6 ವೋಲ್ಟ್ ಬ್ಯಾಟ್ರಿಗೆ ಸಂಪರ್ಕಿಸಿ. ತದನಂತರ ವಿದ್ಯುತ್ ದ್ವಾರಗಳನ್ನು ನೀರಿನಲ್ಲಿ ಮುಳುಗುವಂತೆ
ನೀರನ್ನು ತುಂಬಿ ನೀರಿಗೆ ಕೆಲವು ಹನಿ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿ ನೀರು ತುಂಬಿದಂತಹ ಎರಡೂ ಪ್ರಣಾಳಗಳನ್ನು ವಿದ್ಯುದಾಗ್ರಹಗಳ ಮೇಲೆ ಬೋರಲಾಗಿ ಇಡಬೇಕು. ತದನಂತರ ಸ್ವಿಚ್ಚನ್ನು ಆನ್ ಮಾಡಿ ಸ್ವಲ್ಪ ಕಾಲ ವೀಕ್ಷಣೆಯನ್ನು ಮಾಡಬೇಕು. ಸೊ ತದನಂತರ ನೀವು ಏನನ್ನು ವೀಕ್ಷಣೆ ಮಾಡಿದಿರಾ ಅದನ್ನು ನೀವು ಬರಿಬೇಕು. ಸೊ ಏನು ವೀಕ್ಷಿಸಿದ್ರಿ? ವಿದ್ಯುದಾಗ್ರಹಗಳಲ್ಲಿ ಗುಳ್ಳೆಗಳು ಉಂಟಾಗ್ತವೆ, ಯಾಕೆಂದರೆ ಸ್ವಲ್ಪ ಸಮಯದ ನಂತರ ಪ್ರಣಾಳಗಳಲ್ಲಿ ಅನಿಲಗಳು ಸಂಗ್ರಹವಾಗ್ತವೆ. ಒಂದು ಪ್ರಣಾಳದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣ ಇನ್ನೊಂದರಲ್ಲಿ ಸಂಗ್ರಹವಾದ ಅನಿಲಕ್ಕಿಂತ ಎರಡರಷ್ಟಿರ್ತದೆ. ಸೊ ಹಾಗಾಗಿ ನಾವೇನು ತೀರ್ಮಾನ ತಗೋಬೋದು ಅಂದರೆ, ನೀರು ವಿದ್ಯುತ್ ವಿಭಜನೆಗೆ ಒಳಗಾಗಿ ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಅನಿಲಗಳಾಗಿ ಉತ್ಪತ್ತಿಯನ್ನು ಮಾಡ್ತದೆ. ಸೊ ಇದಿಷ್ಟು ಬರೆದು ನೀವು ಎಕ್ಸ್ಪ್ಲೇನನ್ನು ಮಾಡಿದ್ರೆ ನಿಮಗೆ 5 ಅಂಕಗಳು ಸಿಗ್ತವೆ. ಆ್ಯಕ್ಚುಲಿ ಒಂದು ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಈ ಚಿತ್ರವನ್ನು 5 ಅಂಕಕ್ಕೆ ಕೇಳಲ್ಲ. ದೇ ಮೇ ಆಸ್ಕ್ 2 marks, 2 marks ಅಷ್ಟೇ ಕೇಳೋದು. ಈಗ ನಿಮಗೆ ಪ್ಯಾಟರ್ನ್ ಸೇಮ್ ಪ್ಯಾಟರ್ನ್ ಇದೆ, ಆದರೆ ಕ್ವಶನ್ಸ್ಗಳು ವೈಟೇಜ್ ಕಡಿಮೆ ಜಾಸ್ತಿ ಇರ್ತದೆ. ಆದರೆ ಫೈನಲ್ ಎಕ್ಸಾಮ್ಗೆ ಬಂದಾಗ ಮಕ್ಕಳ ಬ್ರೈನ್ಗೆ ಇದು ನಿಮ್ಮ ಮೆದುಳಿನ ಚಿತ್ರ, ಹೃದಯದ ಚಿತ್ರ, ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರ, ಇವುಗಳನ್ನು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಇದನ್ನೇ ನಿಮಗೆ ಹೆಚ್ಚಾಗಿ 4 ಅಂಕಕ್ಕೆ ಕೇಳುವಂಥದ್ದು. ಸೊ ನಿಮ್ಗೆ ಇದು ಈ ಪ್ರಶ್ನೆ ಪತ್ರಿಕೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ಆಲ್ರೆಡಿ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡಿರೋದ್ರಿಂದ ಅವುಗಳನ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಇರ್ತದೆ, ಒಂದು ಸರಿ ಹೋಗಿ ನೀವು ಅದನ್ನು ಚೆಕ್ಔಟ್ ಮಾಡಿ ನಿಮಗೂ ಸಹ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.